ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ನೀವು ನಿಮ್ಮ ಪ್ರಾರ್ಥನಾ ಸಮಯದಲ್ಲಿ ದೇವರನ್ನು ಸ್ತುತಿಸಿ ಹಾಡುವಿರಾ? ನನಗೆ ಈ ಹಾಡೆಲ್ಲ ಬರುವುದಿಲ್ಲ, ಧ್ವನಿ ಚೆನ್ನಾಗಿಲ್ಲ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಧ್ವನಿ ಹೇಗಿದ್ದರೂ ಪರವಾಗಿಲ್ಲ, ನೀವು ವೈಯಕ್ತಿಕ ಪ್ರಾರ್ಥನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಹಾಡುವಿರಾ? ಚರ್ಚ್ನಲ್ಲಿ ಹಾಡುವಿರಿ, ಕೂಟದಲ್ಲಿ ಹಾಡುವಿರಿ, ಒಬ್ಬಂಟಿಯಾಗಿ ದೇವರ ಪಾದದಲ್ಲಿ ಕುಳಿತು ಹಾಡುವಿರಾ? ಆ ರೀತಿಯಾಗಿ ಹಾಡಬೇಕೆಂದರೆ ಏನ್ ಮಾಡಬೇಕು ಗೊತ್ತಾ? ನಾನು ಕುಳಿತು ಹಾಡುವೆ. ವೈಯಕ್ತಿಕ ಪ್ರಾರ್ಥನೆಯಲ್ಲಿ ದೇವರ ಪಾದದಲ್ಲಿ ಕುಳಿತು ಸಂತೋಷವಾಗಿ ಹರ್ಷಿಸಿ ಅವರನ್ನು ಸ್ತುತಿಸುವೆನು. ಸತ್ಯವೇದದಲ್ಲಿ ಕೀರ್ತನೆಗಳು 13:6 ಯಹೋವನ ಮಹೋಪಕಾರಕ್ಕಾಗಿ ನಾನು ಆತನಿಗೆ ಹಾಡುವೆನು ಎಂಬುದಾಗಿ ದಾವಿದನು ಹೇಳುತ್ತಾನೆ. ಅವರೇ ಅನೇಕ ಹಾಡುಗಳನ್ನು ಕೀರ್ತನೆಗಳನ್ನು ಬರೆದವರು. ಹಾಡು ಹೇಗೆ ಬರುತ್ತದೆ? ದೇವರು ಮಾಡಿದ ಒಳಿತುಗಳನ್ನು ನೆನೆಸುವಾಗ ನಮ್ಮ ಹೃದಯದಿಂದ ಕೃತಜ್ಞತೆಯಿಂದ ಬರುವಂತಹ ಹಾಡುಗಳು. ನಾನವರ ಸಮ್ಮುಖದಲ್ಲಿ ಕುಳಿತು ಅವರು ಮಾಡಿದ ಒಳಿತುಗಳನ್ನೆಲ್ಲ ನೆನೆಸಿದರೆ ಹೃದಯ ತುಂಬಿ ಸ್ತುತಿ ಹಾಡುಗಳು ಬರುತ್ತವೆ, ಅವರನ್ನು ಸ್ತುತಿಸುತ್ತಲೇ ಇರಬಹುದು ಎಂಬಂತೆ. ನೀವು ಅವರನ್ನು ಸ್ತುತಿಸಿ ಹಾಡಿ ನಿಮ್ಮ ಹೃದಯದಲ್ಲಿರುವ ಭಾರಗಳೆಲ್ಲ ನೀಗಿ ಹಗುರವಾಗುತ್ತದೆ, ತುಂಬಾ ಸಂತೋಷವಾಗಿರುತ್ತದೆ. ದೇವರ ಪ್ರಸನ್ನತೆಯನ್ನು ನೀವು ತಿಳಿಯಬಹುದು. ಪ್ರತಿದಿನ ವೈಯಕ್ತಿಕ ಪ್ರಾರ್ಥನೆಗೆ ಹೋಗುವಾಗ ನಿಮಗೆ ತಿಳಿದಂತ ಹಾಡನ್ನು ಹಾಡಿರಿ. ದೇವರು ನಿನ್ನ ಧ್ವನಿಯು ಚೆನ್ನಾಗಿಲ್ಲ, ಕರ್ಕಶವಾಗಿದೆ, ಕತ್ತೆ ಕಿರ್ಚುವಂತಿದೆ, ಹಾಡಬೇಡ ಎಂಬುದಾಗೆಲ್ಲ ಹೇಳುವುದಿಲ್ಲ. ನಮ್ಮ ಧ್ವನಿಯು ಹೇಗೆ ಇದ್ದರೂ ನಮ್ಮ ಹೃದಯವನ್ನು ನೋಡುವಂತ ದೇವರು ನಿನ್ನ ಹಾಡು ನನಗೆ ಬಹಳ ಉಲ್ಲಾಸವಾಗಿದೆ ಎಂದು ಸಂತೋಷ ಪಡುವರು. ನೀವು ಹಾಡಿ ಹರ್ಷಿಸಬೇಕು, ನೀತಿವಂತನು ಹಾಡಿ ಹರ್ಷಿಸುವನು ಎಂದು ವಾಕ್ಯವು ಹೇಳುತ್ತದೆ. ಆದ್ದರಿಂದ ನೀವು ದೇವರ ಸಮ್ಮುಖದಲ್ಲಿ ಒಬ್ಬೊಂಟಿಯಾಗಿ ಹಾಡಿ ಸ್ತುತಿಸಿ ನಲಿಯಬೇಕು. ಈ ಅನುಭವ ತುಂಬಾ ಅವಶ್ಯ. ಅದು ಇದ್ದರೆ ನೋಡಿರಿ, ನೀವು ಯಾವಾಗಲೂ ಸಂತೋಷವಾಗಿರಬಹುದು, ಅವರ ಪ್ರಸನ್ನತೆಯನ್ನು ಯಾವಾಗಲೂ ತಿಳಿಯಬಹುದು. ದಾವಿದನಿಗೆ ಅನುಭವ ಇತ್ತು. ಅವರು ಕರ್ತನು ಮಾಡಿದ ಒಳಿತುಗಳನ್ನೆಲ್ಲ ನೆನೆಸುವಾಗ ಹಾಡಿ ಹರ್ಷಿಸಿದರು. ಆದ್ದರಿಂದಲೇ ಕಷ್ಟಗಳು, ದುಃಖಗಳು, ಕಣ್ಣೀರಿನ ಕಣಿವೆಯನ್ನು ದಾಟಿ ಹೋಗಲು ಆಯಿತು. ನಾನು ಹಾಗೆ ದೇವರ ಸಮ್ಮುಖದಲ್ಲಿ ಕುಳಿತು ಹಾಡು ಹಾಡಿ ಸ್ತುತಿಸಿ ಹರ್ಷಿಸುವೆನು. ನೀವು ಹಾಗೆ ಅಭ್ಯಾಸ ಮಾಡಿಕೊಳ್ಳಿ. ಆ ಅನುಭವವನ್ನು ಹೊಂದಿದರೆ ಯಾವಾಗಲೂ ನೀವು ಸಂತೋಷವಾಗಿರಬಹುದು, ಸರಿನಾ? ತಂದೆಯೇ, ನೀವು ನನಗೆ ಒಳ್ಳೆಯದನ್ನು ಮಾಡಿದ್ದೀರಿ. ನಾನು ಹಾಡಿ ಹರ್ಷಿಸಿ ನಿಮ್ಮನ್ನು ಸ್ತುತಿಸಲು ನನಗೆ ಸಹಾಯ ಮಾಡಿ. ನೀನು ಮಾಡಿದ ಒಳಿತುಗಳನ್ನೆಲ್ಲ ನೆನೆಸಿ ಹಾಡಿ ಸ್ತುತಿಸಿ ಮಹಿಮೆ ಪಡಿಸಲು ಕೃಪೆಯನ್ನು ಕೊಡಿರಿ. ನಿಮ್ಮ ಮಕ್ಕಳು ಒಬ್ಬೊಬ್ಬರು ನಿಮ್ಮಲ್ಲಿ ಹಾಡಿ ಹರ್ಷಿಸಿ ನಲಿಯಲು ಕೃಪೆಯನ್ನು ಕೊಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.